ನಮಸ್ಕಾರ ಗೆಳೆಯರೇ, ಇದು ಕಳ್ಳಿಯಲ್ಲಿ ಬೆಳೆದಿರುವ ಮುಂಗುರುಳಿ ಗಿಡ. ಇದು ನಾನು ತೋರಿಸ್ತಾ ಇದ್ದೀನಿ, ಇದು ಮುಂಗುರುಳಿ. ಇದು 4-7 ಮುಂಗುರುಳಿ ಅಂತ. ಮುಂಗುರುಳಿ ಅಂದ ತಕ್ಷಣ ನೋಡಿರಿ, ಇದು 1, 2, 3, 4 4 ಮುಂಗುರುಳಿ. ಇದು ಕೆಲವೊಂದು ಪಾರ್ಶ್ವವಾಯು ಹೊಡೆದಾಗ ಇದು ಔಷಧಿಗಾಗಿ ಬಳಸುತ್ತಾರೆ. ಆದರೆ ನಾನು ನಿಮಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರೋ ಈ ಮುಂಗುರುಳಿಯು ಕಳ್ಳಿಯಲ್ಲಿ ಬೆಳೆದಿರೋ ಮುಂಗುರುಳಿ. ಇದು ವಿಶೇಷವಾಗಿ ಬೆಳೆದಿರೋ ಕಳ್ಳಿಯಲ್ಲಿ ಬೆಳೆದಿರೋ ಮುಂಗುರುಳಿ. ಇದನ್ನು ಪಾರ್ಶ್ವವಾಯು ಬೆಳೆಸುತ್ತಾರೆ. ಇದರಲ್ಲಿ 3 ಮುಂಗುರುಳಿ ಬರುತ್ತದೆ. 3 ಮುಂಗುರುಳಿ, 3 ಅಂದಾಗ ಕೇವಲ ಇಲ್ಲಿ ನೋಡಿ, ಇದು 1, 2, 3, 4 ಇದು ಒಂದಾಗಿ ಒಳ್ಳೆ ತ್ರಿಕೋನಾಕಾರವಾಗಿ ಬೆಳೆದಿರುತ್ತದೆ. ಇದರಲ್ಲಿ ಆ ಮುಂಗುರುಳಿಯು ಸರ್ವಶ್ರೇಷ್ಠ, ಬಂಗಾರ ಮತ್ತು ರಸಕಟ್ಟು ಮಾಡುವುದಕ್ಕೆ ಪ್ರಸಿದ್ಧವಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಶರಣು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೇನೆ, ನಾನು ಕೆಲವೊಂದು ಯಂತ್ರಗಳನ್ನು ನಾನು ಮಾಡಿರುತ್ತೇನೆ, ಎಲ್ಲರಿಗೂ ಕೊಟ್ಟಿದ್ದೇನೆ. ಅವರು ವ್ರತಗಳನ್ನು ಪಾಲಿಸದೆ ಅರ್ಧಂಬರ್ಧ ಬಿಟ್ಟು ನಮ್ಮ ತಂತ್ರಗಾರಿಕೆಯಲ್ಲೂ ಫೇಲ್ ಮಾಡಿಬಿಡ್ತಾರೆ. ಆ ನಂತರ ಇವೆಲ್ಲ ವಾಮಾಚಾರ, ಇವೆಲ್ಲ ಸುಳ್ಳು, ತಂತ್ರಗಾರಿಕೆ ಸುಳ್ಳು ಅಂತಂದು ನಮ್ಮ ಅಪಖ್ಯಾತಿಗೆ ಕಾರಣರಾಗುತ್ತಾರೆ. ಆದರೆ ನಾನು ನಿಮಗೆ ಹೇಳ್ತಿರೋದು ಒಂದು ವಿಷಯ ಏನೆಂದರೆ, ನೋಡಿ ಗೆಳೆಯರೇ, ದಯವಿಟ್ಟು ನಾವು ಹೇಳಿದ ಪ್ರಕಾರ ಮಾಡಿದ್ದಾದರೆ ನನ್ನನ್ನು ಸೋಲಿಸುವ ಗಂಡಸರು ಯಾರೂ ಇಲ್ಲ. ಏಕೆಂದರೆ ಬಿಟ್ಟ ಬಾಣ ರಾಮಬಾಣದಂತಿರುತ್ತದೆ. ಗೆಳೆಯರೇ, ಇದರಲ್ಲಿ ಕೆಲವು ವಿಶೇಷತೆ ಇರುತ್ತದೆ. ಎಲೆಗಳು ಕೂಡ ಬೆಳಿರ್ತವೆ. ಆದರೆ ನಾನು ನಿಮಗೆ ಒಂದು ಅರ್ಧ ವಿಷಯ ಹೇಳೋದು ಬಿಟ್ಬಿಟ್ಟೆ. ಫಸ್ಟ್, ವ್ರತಗಳನ್ನು ಪಾಲಿಸಿರಿ, ನಾನು ಹೇಳಿದ ಸಮಯವರೆಗೂ ಕಾಯಿರಿ, ಅದು ಹಾಗೇ ಆಗುತ್ತದೆ. ಆದರೆ ಅದಕ್ಕಿಂತ ಮುಂಚೆ ಪಾಲಿಸದೆ ಫೋನ್ ಮಾಡುತ್ತಾ ನನಗೂ ಸ್ವಲ್ಪ ಸಾಧನೆಯಲ್ಲಿ ಟೈಮ್ ಕೊಡಿ. ಫೋನ್ಗಳನ್ನು, ಯಾಕಂದ್ರೆ ನಾವು ಅಬ್ರಾಡ್ ಹೊರದೇಶಗಳು, ದೇಶ ವಿದೇಶಗಳಿಂದ ಫೋನ್ ಬರ್ತದೆ. ನಾನು ಫೋನ್ ಎತ್ತಕ್ಕೆ ನಾನು ಕಾಲ್ ಸೆಂಟರ್ನೂ ಅಲ್ಲ. ಸಮಸ್ಯೆ ಇದ್ರೆ ಹೇಳ್ರಿ. ಆದರೆ ಸುಮ್ಮನೆ ನಾನು ಹೇಳಿದ ವ್ರತಗಳು ಅದೇ, ಬೆಳಿಗ್ಗೆ 6 AM to 11 AM ಉಪವಾಸ ಇರೋ ವ್ರತ ಹೇಳಿದ್ನ ಅಷ್ಟೇ, ಬಿಟ್ಟು ಬೇರೆ ಏನು ಪೂಜೆ ಗೀಜೆ ಏನು ಹೇಳಿರ್ಕಲ್ಲ. ಆದರೆ ಅದನ್ನು ನೀವು ಕಾಪಾಡಿ, ನೀವು ಅದನ್ನು ಪಾಲಿಸಿರಿ. ನಮಸ್ಕಾರ. ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಕಾಣೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಶರಣು.